ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಮಲೈಕೋಟ್ಟೈ ವಾಲಿಬನ್, ನಿರ್ದೇಶಕ ಲಿಜೋ ಜೋಸಫ್ ಪೆಲ್ಲಿಸರಿ, ಭಾಷೆ ಮಲಯಾಳಂ, ಮೋಹನ್ ಲಾಲ್ ಮುಖ್ಯ ಪಾತ್ರದಲ್ಲಿ. ಲಿಜೋ ಬಗ್ಗೆ ಇಂಟ್ರೋ ಹೇಳಬೇಕಂದ್ರೆ, ಇವರ ಮೊದಲ ಚಿತ್ರ ನಾಯಕನ್, ಮುಖ್ಯ ಚಿತ್ರಗಳು ಅಂಗಮಾಲ ಡೈರೀಸ್, ಈ ಮಾಯು, ಜಲ್ಲಿಕಟ್ಟು. ಇಂದಿನ ಚಿತ್ರ ಮಮ್ಮೂಟಿ ಅಭಿನಯದ ನೆಟ್ಪಕ್ಕಳ್ ನೇರತ್ತು ಮಯಕಂ. ಇದು ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಯಿತು. ಈ ಮಾಯು ಸಹ ತುಂಬ ಒಳ್ಳೆಯ ಚಿತ್ರ, ಸಾಧ್ಯ ಆದರೆ ನೋಡಿ. ಲಿಜೋನ ಪ್ಲಸ್ ಪಾಯಿಂಟ್ ಈತನ ಸರ್ರಿಲಿಸಮ್ ಮತ್ತು ಅದ್ಭುತ ಸೀನ್ ಮೇಕಿಂಗ್. ಈ ಸರ್ರಿಲಿಸಮ್ ಅಂದರೆ ಏನು ಅಂತ ಅನ್ಕಂಡ್ರ, ಅದೊಂದು ಸದ್ದು ಸಬ್ಜೆಕ್ಟು, ಗೂಗಲ್ ಮಾಡಿ ಇಲ್ಲ ಮುಂದೆ ಎಲ್ಲಾದರೂ ವಿವರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರಿ, ಈ ಮೇಲುಕೋಟ್ಟೈ ವಾಲಿಬನ್ ಸಿನಿಮಾದ ಆನ್ಲೈನ್ ಕತೆ ಏನಪ್ಪ ಅಂತೀರಾ? ಅದು ಮಾಮೂಲಿ. ನಾಯಕ ಅನಾಥ, ಅಪ್ಪ ಅಮ್ಮ ಇಲ್ಲ, ಒಬ್ಬ ಮಹಾನ್ ಗುರು ಅವನ ನಾಯಕನ ಸಾಕ್ತಾನೆ, ಎಲ್ಲ ವಿದ್ಯೆಗಳು ಹೇಳ್ಕೊಡ್ತಾನೆ, ಗಾಳಿಯಲ್ಲಿ ಹೊಡೆದಾಡೋದು, ಮಹಾನ್ ಅಂದರೆ ಏನಂತಾರೆ, ಸರ್ವಕಲಾ ಸಂಪನ್ನ, ಯು ಕಾಲ್ ವಾಟ್ ಎವರ್ ಇಟ್ ಈಸ್, ಈತ ದೊಡ್ಡ ವಾರಿಯರ್ನಾಗಿ ಮಾಡಿದ್ದಾನೆ. ಅವನ ಕೆಲಸ ಒಂದೊಂದೇ ಗ್ರಾಮ ಅಥವಾ ರಾಜ್ಯಗಳನ್ನು ವಶಪಡಿಸ್ಕೊಳ್ಳೋದು, ಮುಂದಕ್ಕೆ ಹೋಗೋದು, ಆತನ ಜರ್ನಿ, ಆ ಜರ್ನಿಯಲ್ಲಿ ಬರುವ ಸವಾಲುಗಳು, ಇದು ಕಥಾವಸ್ತು. ಟೈಟಲ್ ಕಾರ್ಡ್ಗೆ ಮುಂಚೆಯೇ ಒಂದು ಎಣ್ಣೆ ಗಾಣ, ಆ ಎಣ್ಣೆ ಗಾಣಕ್ಕೆ ಕತ್ತೆಯ ಬಳಕೆ, ಈಗ ಒಂದು ವಿಶಿಷ್ಟ ಸೀನಿಂದ ಪ್ರಾರಂಭ ಆಗ್ತದೆ, ಒಂದು ಅದ್ಭುತ ಫೈಟ್ ಸೀನ್ ಸಹ ಬರ್ತದೆ. ಓ, ಮತ್ತೊಂದು ಗ್ರೇಟ್ ಪ್ರಯತ್ನ ನಮ್ಮ LJPಯಿಂದ ಅಂದ್ಕೊಂಡೆ. ಅದು ನಿಜಾನಾ ನೋಡೋಣ, ಬನ್ನಿ. ಮೊದಲನೇದಾಗಿ ಚಿತ್ರದ ಪಾಸಿಟಿವ್, ಎಸ್ ನೋ ಡೌಟ್, ಸಿನಿಮಾಟೋಗ್ರಾಫಿ ಮತ್ತು ಮ್ಯೂಸಿಕ್, ತೀರ ಸಣ್ಣ ಸಣ್ಣ ಡೀಟೇಲಿಂಗ್ ಸಹ ಗಮನಾರಿಸ್ತಾರೆ ಲಿಜೋ. ಅಲ್ಲಿ ತುಂಬ ಅಚ್ಚುಕಟ್ಟಾಗಿ ಅದನ್ನು ತೆರೆ ಮೇಲೆ ಕೂಡ ತರ್ತಾರೆ, ಅದು ನಮ್ಮ ಲಿಜೋನ ವೈಶಿಷ್ಟ್ಯ. ಫಸ್ಟ್ ಆಫ್ ಸ್ವಲ್ಪ ನಿಧಾನ ಆದರೂ ಉತ್ತಮ ಮೇಕಿಂಗ್, ಆಗಲೇ ಹೇಳಿದಂಗೆ ಮ್ಯೂಸಿಕ್ ಪ್ರಶಾಂತ್ ಪಿಳ್ಳೈ, ಸಿನಿಮಾಟೋಗ್ರಾಫಿ ಮಧು ನೀಲಕಂಠನ್ ಮೂಲಕ ನಿರ್ದೇಶಕ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಬಟ್ ಪೋಸ್ಟ್ ಇಂಟರ್ವಲ್ ಒಂದು ಲಾಜಿಕ್ ಇಲ್ಲದ ಫೈಟು, ಎರಡು ಕೆಟ್ಟ ಸಾಂಗು, ನನ್ನೊಂದು ಅನಿರೀಕ್ಷಿತ ತೀರಾ ಕ್ರಿಂಜಾದ ಟರ್ನಿಂಗ್ ಪಾಯಿಂಟು, ಪ್ರಾರಂಭದ ನನ್ನ ಅನಿಸಿಕೆಯಲ್ಲಿ ಹೇಳಿದ್ದಲ್ಲ, ಒಬ್ಬ ಗುರು ನಾಯಕನ ಸಾಕ್ದ ಅಂತ ಹೇಳಿದೆ, ಅಲ್ಲಿ ಒಂದು ಸಣ್ಣ ಟ್ವಿಸ್ಟು, ಆ ಟ್ವಿಸ್ಟು ತೀರಾ ಸವಕಲು. ಲಿಜೋ ಅಂತ ನಿರ್ದೇಶಕರಿಂದ ಈ ರೀತಿಯ ಲೇಜಿ ರೈಟಿಂಗ್ ಖಂಡಿತವಾಗಿ ನಿರೀಕ್ಷಿಸಿರಲಿಲ್ಲ. ನಾಯಕಿ ಪಾತ್ರಧಾರಿಯದು ಕೆಟ್ಟ ನಟನೆ, ಮಣಿಕಂಠನ್ ಕಮ್ಮಟ್ಟಿ ಪದಂನಲ್ಲಿ ಉತ್ತಮವಾಗಿ ಮಾಡಿದರು, ಮತ್ತು ನಮ್ಮ ಕನ್ನಡದ ಡ್ಯಾನಿಶ್ ಸೇಟ್ ಪಾತ್ರವರ್ಗದಲ್ಲಿ ಇದ್ದಾರೆ. ಮಣಿಕಂಠನ್ಗೆ ಒಬ್ಬ ಜೂನಿಯರ್ ಆ್ಯಕ್ಟರ್ಗಳು ಇರುವಂಥ ಪಾತ್ರ ಕೂಡ ಕೊಡಲಿಲ್ಲ. ಡ್ಯಾನಿಶ್ ಚಿತ್ರದ ಉದ್ದಕ್ಕೂ ಬರ್ತಾರೆ, ಡ್ಯಾನಿಶ್ ಪಾತ್ರ ಬರ್ತದೆ, ಬಟ್ ಯಾಕೆ ಏನು ಆ ಪಾತ್ರ ಅಂತ ಖಂಡಿತವಾಗಿ ನನಗಂತೂ ಅರ್ಥ ಆಗಿಲ್ಲ. ಈ ಚಿತ್ರ OTTಯಲ್ಲಿ ಬಂದರೆ ಖಂಡಿತವಾಗಿ ಅದರ ಇನ್ನರ್ ಲೇಯರು, ಔಟರ್ ಲೇಯರು, ಹೀಗೆ ಏನೇನೋ ಡಿಸ್ಕಸ್ ಆಗ್ಬೋದು, ನಮ್ಮ ಚಿತ್ರ ಪಂಡಿತರು ಏನೇನೋ ಹೇಳ್ಬೋದು. ನನಗಂತೂ ಅಂಥ ಲೇಯರ್ಗಳೇನು ಕಾಣಲಿಲ್ಲ. ಇರಲಿ, ಒಂದು ಸ್ಯಾಂಪಲ್ಗೆ ಹೇಳ್ತೀನಿ. ನಾಯಕ ಜೋರಾಗಿ ಒಂದು ದೊಡ್ಡ ಕಲ್ಲನ್ನು ತೆಗೆದು ಎಲ್ಲೋ ಎಸೀತಾನೆ, ಆ ಕಲ್ಲು ಎಲ್ಲೋ ಹೋಗಿ ಬೀಳ್ತದೆ, ಅದು ಬಿದ್ದದ್ದು ಒಂದು ದೊಡ್ಡ ಹುಲ್ಲುಗಾವಲುಗಳ ಮಡವೆ. ಅಲ್ಲೊಬ್ಬ ರೈತ ಇರ್ತಾನೆ, ಅವನು ಆ ಕಲ್ಲು ಮೇಲಿಂದನೇ ಬಿತ್ತು ಅಂತ ನಮಸ್ಕಾರ ಮಾಡೋಕೆ ಹೋಗ್ತಾನೆ. ಅವನು ನಮಸ್ಕಾರ ಮಾಡ್ತಾ ಇದ್ದರೆ ಅವನು ತಿನ್ನೋ ಊಟನ ಕುರಿ ತಿನ್ಬಿಡ್ತದೆ. ಇದು ಒಂದು ಸ್ಯಾಂಪಲ್. ಮತ್ತು ಪ್ರತಿ ಸಲ ನಾನು ಅಥವಾ ಯಾರೇ ಹೇಳೋದು ಇಷ್ಟೇ, ಅದು ಎಷ್ಟೇ ಅದ್ಭುತ ಸಿನಿಮಾಟೋಗ್ರಾಫಿ, ಮ್ಯೂಸಿಕ್ಕು, ಮೇಕಿಂಗು ಏನೇ ಇರಲಿ, ಚಿತ್ರದ ಕತೆ ಮತ್ತು ರೈಟಿಂಗ್ ಇದು ಇಲ್ದಿದ್ರೆ ಎಲ್ಲವೂ ವ್ಯರ್ಥ. ಒಂದು ಫೈಟಿಂಗ್ ಅದ್ಭುತವಾಗಿ ಮೂಡಿ ಬಂದಿದೆ, ಎಸ್, ಬಟ್ ಅದು ಕತೆಗೆ ಮುಂದೆ ಹೋಗೋದಕ್ಕೆ ಸಹಾಯ ಕಾಣ್ತದ? ಅದು ಇಲ್ಲ ಅಂದರೆ ಎಲ್ಲವೂ ವೇಸ್ಟ್. ಜನರಲಿ ವಿಜುವಲ್ ಮೂಲಕವೇ ಕತೆ ಹೇಳುವ ನಮ್ಮ ಲಿಜೋ ಕತೆಯ ಮುಖ್ಯ ತಿರುವುಗಳು ಮತ್ತು ಒಂದು ಇಂಪಾರ್ಟೆಂಟ್ ಘಟನೆಗಳನ್ನ ವರ್ಬಲ್ಲಾಗಿಯೇ ಹೇಳಿಸಿರುವುದು ತೀರಾ ಕಿರಿಕಿರಿ ಅನ್ನಿಸ್ತು ನನಗೆ. ಕೊನೆಯದಾಗಿ, ಎಸ್, ಈ ಬಾರಿ ಲಿಜೋ ತೀರಾ ನಿರಾಶೆ ಮಾಡಿದರು, ಅಷ್ಟು ಮಾತ್ರ ಹೇಳಬಲ್ಲೆ. ಮುಂದಿನ ಚಿತ್ರದ ಅನಿಸಿಕೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.